ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ದೀಪಾವಳಿಯ ಹಬ್ಬದಲ್ಲಿ ಬರುವಂತಹ ಈ ಧನತ್ರಯೋದಶಿಯ ದಿನದಂದು, ಈ ಧನತ್ರಯೋದಶಿ ದಿನದಂದು ಯಾವ ಒಂದು ಲಕ್ಕಿ ಐಟಮ್ಸ್ಗಳನ್ನ, ವಿಶೇಷವಾಗಿರುವಂತಹ ಈ ಒಂದು ನಮಗೆ ಧನಾಗಮನವನ್ನ ಉಂಟಿಸುವಂತಹ, ಧನಾಗಮನವನ್ನ ಹೆಚ್ಚಿಸುವಂತಹ ಈ ಒಂದು ವಸ್ತುಗಳನ್ನ ಹೇಗೆ ನಮ್ಮ ಮನೆಯಲ್ಲಿ ತಂದಿಟ್ಕೊಳ್ಬೇಕು, ಯಾವ ದಿನದಂದು ತಂದಿಟ್ಕೊಳ್ಬೇಕು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವೀಕ್ಷಕರೇ, ಸಾಮಾನ್ಯವಾಗಿ ಈ ಧನತ್ರಯೋದಶಿ ಅಂದ್ರೆ ದೀಪಾವಳಿ ಹಬ್ಬಕ್ಕೂ ಮುಂಚೆನೆ ಬರುತ್ತೆ. ಈ ದೀಪಾವಳಿ ಹಬ್ಬಕ್ಕೂ ಮುಂಚೆ ಬರುವಂತಹ ಈ ಧನತ್ರಯೋದಶಿಯ ದಿನದಂದು ವಿಶೇಷವಾಗಿ ಆ ದಿನ ಬಂಗಾರದ ಒಡವೆಗಳನ್ನು ತಂದು ಮನೇಲಿ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ, ಸಿರಿ ಸಂಪತ್ತುಗಳು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಜನಕ್ಕೆ ಬಂಗಾರವನ್ನ ಕೊಂಡ್ಕೊಳ್ಳುವಂತ ಸಾಮರ್ಥ್ಯ ಇರೋದಿಲ್ಲ. ಬಂಗಾರವನ್ನ ಕೊಂಡ್ಕೊಳ್ಬೇಕು ಅಂದ್ರೆ ಅಷ್ಟೊಂದು ಆಗೋದಿಲ್ಲ. ಬೇರೆ ಏನಾದ್ರೂ ವಸ್ತುಗಳು, ಅದಕ್ಕೆ ಸರಿಸಮಾನವಾಗಿರುವಂತಹ ವಸ್ತುಗಳನ್ನ ತಂದು ನಾವು ಇಟ್ಟುಕೊಂಡ್ರೆ ಯಾವ ರೀತಿಯಾದಂತಹ ಅನುಕೂಲಗಳಾಗುತ್ತೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಖಂಡಿತವಾಗಿ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾದಂತಹ ಆಸೆ ಇದ್ದೇ ಇರುತ್ತೆ. ನಾವು ಕೂಡ ಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ಬೇಕು. ನಮ್ಗೆ ಏನು ಬೇರೆಯವ್ರು ಮಾಡ್ಕೊಳ್ಳುವಂತಹದ್ದು, ಅವರು ಸಾವಿರಾನ್ಗಟ್ಲೆ ದುಡ್ಡುಗಳನ್ನ ಖರ್ಚು ಮಾಡಿ ಮಾಡ್ಕೊಂಡ್ರು ಪರವಾಗಿಲ್ಲ, ನಾವು ಅಟ್ಲೀಸ್ಟ್ ಒಂದು 10-20 ರೂಪಾಯಿ 30 ರೂಪಾಯಿಗಳಲ್ಲಾದ್ರೂ ಕೂಡ ನೆಮ್ಮದಿಯಾದಂತಹ ಒಂದು ಹಬ್ಬಗಳನ್ನು ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅಂಥವ್ರಿಗಾಗಿ ಈ ವಿಡಿಯೋದಲ್ಲಿ ಖಂಡಿತವಾಗಿ ವಿಶೇಷವಾದಂತಹ ಸಂಗತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ವಸ್ತುಗಳನ್ನ, ಕೈಗೆಟುಕುವಂತಹ ಬೆಲೆಗಳಲ್ಲಿ ಸಿಗುವಂತಹ ಈ ವಸ್ತುಗಳನ್ನ ನೀವು ತಂದಿಟ್ಕೊಂಡು ನಿಮ್ಮ ಧನತ್ರಯೋದಶಿಯ ದಿನದಂದು ಈ ವಿಧವಾದಂತಹ ಒಂದು ಅಮ್ಮನವರ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಈ ಮೂಲಕವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಧನಾಗಮನ ಅನ್ನೋದಾದ್ರೆ, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಿದೆ ಅನ್ನೋದಾದ್ರೆ ಬಹಳಷ್ಟು ಖುಷಿ ಆಗುತ್ತೆ ಅಲ್ವಾ? ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಮಾಡ್ಕೊಳ್ಳುವಂತಹ ಪರಿಹಾರಗಳಲ್ಲಿ ಈ ಧನತ್ರಯೋದಶಿಯ ದಿನದಂದು ತರುವಂತಹ ಲಕ್ಕಿ ಐಟಮ್ಸ್ ಅಂದ್ರೆ ಅದೃಷ್ಟವನ್ನು ತಂದೊದಗಿಸುವಂತಹ ವಸ್ತುಗಳು, ಅವನ ನಿಮ್ಮ ಬೀರುವಿನಲ್ಲಾಗಿರಬಹುದು, ನಿಮ್ಮ ದೇವರ ಕೋಣೆಗಳಲ್ಲಾಗಿರಬಹುದು, ದೇವರನ್ನ ಪೂಜೆ ಮಾಡ್ಕೊಳ್ಳುವಂತಹ ಮಂದಿರದಲ್ಲೇ ಆಗಿರಬಹುದು, ಅಥವಾ ನೀವು ಬಿಸ್ನೆಸ್ ಮಾಡುವಂತಹವರಾಗಿದ್ರೆ ಬಿಸ್ನೆಸ್ ಸ್ಥಳಗಳಲ್ಲೇ ಆಗಿರಬಹುದು, ಇಟ್ಕೊಳ್ಳೋದ್ರಿಂದ ಬಹಳಷ್ಟು ವಿಶೇಷವಾದಂತಹ ಒಂದು ಅದೃಷ್ಟವನ್ನ ಪಡ್ಕೊಳ್ತಾ ಹೋಗ್ತೀರಾ. ಹಾಗಾಗಿ ಈ ಧನತ್ರಯೋದಶಿಯ ದಿನದಂದು ಯಾಕೆ ತರಬೇಕು ಅನ್ನೋದ್ರೆ, ಆ ದಿನ ನಮಗೆ ಒಳ್ಳೆಯ ರೀತಿಯಾದಂತಹ ಶುಭ ಅನ್ನುವಂತದ್ದಾಗ್ತಾ, ಕೆಟ್ಟದ್ದನ್ನ ಕಳೆದು ಶುಭವನ್ನ ತಂದುಕೊಳ್ಳುವಂತಹ ದಿನ ಧನತ್ರಯೋದಶಿಯ ದಿನ, ಧನವನ್ನ ಆಗಮನವನ್ನ ಮಾಡ್ಕೊಳ್ಳುವಂತಹ ದಿನ. ಹಾಗಾಗಿ ಈ ರೀತಿಯಾಗಿ ಉತ್ತರ ಭಾರತದ ಕಡೆಯಲ್ಲಿ ಅಂದ್ರೆ ಈ ಒಂದು ಮಾರ್ವಾಡೀಸ್ ಗಳಾಗಿರಬಹುದು, ಸೇಟೂಸ್ ಗಳಾಗಿರಬಹುದು, ಅಥವಾ ಮರಾಠೀಸ್ ಗಳು, ಈ ರೀತಿಯಾಗಿ ಇರುವಂತಹವರುಗಳು, ನಾವುಗಳು ಈ ಒಂದು ಹಬ್ಬಗಳನ್ನ ಆಚರಣೆ ಮಾಡೋದಕ್ಕಿಂತ ಅವ್ರು ವಿಶೇಷವಾಗಿ ಈ ಹಬ್ಬವನ್ನ ವಿಜೃಂಭಣೆಯಿಂದ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಈ ಹಬ್ಬದ ಈ ಒಂದು ಧನತ್ರಯೋದಶಿಯ ದಿನದಂದು ವಿಶೇಷವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ಅವ್ರು ವಿಶೇಷವಾದಂತಹ ಪೂಜೆಗಳನ್ನ, ಧನಲಕ್ಷ್ಮಿಯ ಪೂಜೆಯನ್ನ ಮಾಡ್ಕೊಳ್ತಿರ್ತಾರೆ. ಅವರ ಒಂದು ಅಂಗಡಿ ಮುಗ್ಗಟ್ಟುಗಳ ಒಂದು ಪೂಜೆಗಳನ್ನ ಮಾಡ್ಕೊಂಡು ಆ ದಿನವೇ ಅವರು ಅಕೌಂಟ್ ಕ್ಲಿಯರೆನ್ಸ್ ಮಾಡ್ಕೊಳ್ಳುವಂಥದ್ದು, ಹೊಸದಾದಂತಹ ಅಕೌಂಟ್ ಅನ್ನ ಆರಂಭ ಮಾಡುವಂಥದ್ದು, ಈ ರೀತಿಯಾದಂತಹ ಶುಭ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಇರುವಂತಹದ್ದನ್ನ, ಕೆಟ್ಟ ನಮ್ಮ ಹಿಂದೆ ಏನೇ ಆಗಿದ್ರು ಅದನ್ನೆಲ್ಲ ಮರೆತು ಮುಂದೆ ಬರುವಂತಹ ಧನತ್ರಯೋದಶಿ ಅನಂತರದಲ್ಲಿ ಬರುವಂತಹ ಜೀವನವನ್ನ ಒಂದು ವಿಜೃಂಭಣೆಯಿಂದ, ಒಂದು ಆನಂದದಿಂದ ಸ್ವೀಕರಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡ್ತಿರ್ತಾರೆ. ಹಾಗಾದ್ರೆ ಯಾವವು ಲಕ್ಕಿ ಐಟಮ್ಸ್ಗಳು ಅನ್ನೋದಾದ್ರೆ, ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ಲಕ್ಷ್ಮೀ ಕವಡೆಗಳು. ಈ ಕವಡೆ ಅಂದ್ರೆ ಲಕ್ಷ್ಮೀ ಕವಡೆನೇ ಆಗ್ಬೇಕಾಗಿಲ್ಲ, ಸಾಮಾನ್ಯವಾಗಿರುವಂತಹ ಕವಡೆಗಳಾದ್ರೂ ಕೂಡ ಬಹಳಷ್ಟು ವಿಶೇಷವಾದಂತಹ ಫಲಿತಾಂಶಗಳನ್ನ ತಂದೊದಗಿಸುತ್ತೆ. ಈ ಒಂದು ಲಕ್ಷ್ಮೀ ಕವಡೆಯನ್ನ ನೀವು ತಂದು ಇಟ್ಕೊಳ್ಳೋದ್ರಿಂದ ವಿಶೇಷವಾದಂತಹ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಹಾಗಾಗಿ ಈ ಒಂದು ಐಟಮ್ಸ್ ಗಳನ್ನ ತಂದಿಟ್ಕೊಳ್ಳಿ. ಹಾಗೇನೆ ಅದರ ಜೊತೆಗೆ ಕುಂಕುಮದ ಹೂ ಆಗಿರಬಹುದು, ಅದರ ಜೊತೆಗೆ ಪಚ್ಚ ಕರ್ಪೂರ ಆಗಿರಬಹುದು, ಹಾಗೇನೆ ಶಂಕು ಆಗಿರಬಹುದು. ಯಾವುದದು ಶಂಕು ಅನ್ನೋದಾದ್ರೆ, ಆ ಶ್ರೀಶಂಕು ಅಂತ ಬರ್ತದೆ, ಗೋಮುಖದ ಶಂಕು ಅಂತ ಬರ್ತದೆ. ಈ ವಿಧವಾಗಿರುವಂತಹ ಶಂಕುಗಳನ್ನ, ಇದೆಲ್ಲವೂ ಕೂಡ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿರುವಂತದ್ದು. ಗೋಮತಿ ಚಕ್ರಗಳೇ ಆಗಿರಬಹುದು, ಹಾಗೇನೆ ಅಮ್ಮನವರಿಗೆ ಬಹಳ ಪ್ರಿಯವಾಗಿರುವಂತಹ ವಸ್ತುಗಳಲ್ಲಿ ಈ ಒಂದು ಗೋಮತಿ ಚಕ್ರಗಳಾಗಿರಬಹುದು, ಹಾಗೇನೆ ಗೋಮುಖ ಶಂಕು ಅಂತಾನು ಹೇಳಿದೀನಿ, ಗೋಮತಿ ಚಕ್ರ ಹಾಗೂ ಕಮಲದ ಬೀಜಗಳು, ಆಮೇಲೆ ಈ ಒಂದು ಗುಲಗಂಜಿ ಆಗಿರಬಹುದು, ಈ ರೀತಿಯಾದಂತಹ ಸ್ಫಟಿಕದ ಮಣಿಗಳು, ಇವೆಲ್ಲವೂ ಕೂಡ ಶುಭ ಸಂಕೇತ ಹಾಗೂ ಧನಾಗಮನವನ್ನ ಆಕರ್ಷಣೆ ಮಾಡುವಂತಹ ಒಂದು ವಸ್ತುಗಳಾಗಿರುತ್ತದೆ. ಈ ವಸ್ತುಗಳನ್ನ ನೀವು ತಂದಿಟ್ಕೊಂಡು
ಇವುಗಳನ್ನ ಏನ್ ಮಾಡಬೇಕು ಅನ್ನೋಂಥದನ್ನ ನೀವು ಹೇಳಬಹುದು. ಇಲ್ಲಿ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ಕವಡೆ ಇವೆಲ್ಲ ಏನ್ ಸಾಮಾನ್ಯವಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳಬಹುದು. ಆದ್ರೆ ಇದೆಲ್ಲವೂ ಕೂಡ ನಮ್ಗೆ ಶುಭ ಸಂಕೇತಗಳು ಅಂತಾನೆ ಹೇಳಲಾಗುತ್ತೆ. ಹಾಗೇನೆ ಈ ಧನತ್ರಯೋದಶಿ ದಿನದಂದು ಹೊಸ ಪರಕೆಯನ್ನ ಮನೆಗೆ ತರಬೇಕಾಗುತ್ತೆ. ಹೊಸ ಪರಕೆಯನ್ನ ಮನೆಗೆ ತಂದು ಹಳೆಯ ಪರಕೆಯನ್ನ ಮನೆಯಿಂದ ಹಾಚಿ ಹಾಕುವಂತಹ ರೂಢಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದೇ ಅಲ್ಲದೆ ವಿಶೇಷವಾಗಿ ಮನೆಯಲ್ಲಿ ಹೊಸ ವಸ್ತುಗಳನ್ನ ತಂದಿಡುವಂತಹದ್ದು, ಆ ದಿನ ಹೊಸ ವಸ್ತುಗಳನ್ನ ಧನತ್ರಯೋದಶಿ ದಿನದಂದು ಹೊಸ ವಸ್ತುಗಳನ್ನ ಮನೆಗೆ ಐಟಮ್ಸ್ ಗಳನ್ನ ತರುವಂತದ್ದು, ಬೆಳ್ಳಿಯ ಗಣೇಶ ಹಾಗೂ ಈ ಒಂದು ಬೆಳ್ಳಿಯ ಒಂದು ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಆ ದಿನ ಮನೆಗೆ ತರೋದ್ರಿಂದ ನಮ್ಗೆ ವಿಶೇಷವಾದಂತಹ ಸತ್ಫಲಿತಗಳು ವೃದ್ಧಿಯಾಗಿ ನಾವು ಮಾಡುವಂತಹ ಪ್ರತಿಯೊಂದರಲ್ಲೂ ಕೂಡ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೇವೆ ಅನ್ನುವಂತ ನಂಬಿಕೆ ಇದೆ. ಆ ನಂಬಿಕೆಯಿಂದಾಗಿಯೇ ಇವತ್ತು ಕೂಡ ಎಷ್ಟೋ ಜನ ನೋಡಿ ಸೆಟಲ್ಸ್ಗಳು ಎಲ್ಲಿಂದನೋ ಬರ್ತಾರೆ ನಮ್ಮ ಒಂದು ರಾಜ್ಯಕ್ಕೆ, ಇಲ್ಲಿ ಏನೋ ಇಲ್ದಲೇ ಬರ್ತಾರೆ, ಏನೋ ಒಂದು ಸ್ಥಾನವನ್ನ ಪಡ್ಕೊಳ್ತಾರೆ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಿರ್ತಾರೆ. ಆ ಕೆಲಸದಿಂದಲೇ ಎಷ್ಟು ಅಭಿವೃದ್ಧಿಯಾಗಿ ದೊಡ್ಡ ಶೋರೂಮ್ಗಳನ್ನೇ ಮಾಡ್ಕೊಳ್ತಿರ್ತಾರೆ. ಅವರಷ್ಟು ಹೆಸರು ಮಾಡಿರುವಂತವ್ರು ಇರೋದಿಲ್ಲ, ಅವರಷ್ಟು ಹಣ ಸಂಪಾದನೆ ಮಾಡುವಂತವ್ರು ಇರೋದಿಲ್ಲ, ಅವ್ರ ಹಿತದಂತ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ಧನತ್ರಯೋದಶಿ ದಿನದಂದು ಹಳೆಯ ಪರಕೆಯನ್ನ ಹೊರಗೆ ಹಾಕಿ ಹೊಸ ಪರಕೆಯಿಂದ ಮನೆಯನ್ನೆಲ್ಲ ಕಸಗುಡಿಸ್ಕೊಂಡು ಅದು ಸಾಯಂಕಾಲದ ವೇಳೆಯಲ್ಲೇ ಕಸವನ್ನ ಗುಡಿಸಿ ಇನ್ನೇನು ಲಕ್ಷ್ಮೀ ದೇವಿ ಮನೆಗೆ ಬರಬೇಕೆನ್ನುವಂತ ಸಮಯದಲ್ಲಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ತಾರೆ. ಆ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನ ಧನಲಕ್ಷ್ಮಿ ಪೂಜೆಯನ್ನೇ ಮಾಡ್ತಾರೆ. ಹಾಗಾಗಿ ಈ ಒಂದು ದೀಪಾವಳಿ ಹಬ್ಬ ಬಹಳಷ್ಟು ಶ್ರೇಷ್ಠವಾಗಿರ್ತದೆ. ಈ ಒಂದು ನಮ್ಮ ಮಾರ್ವಾಡೀಸ್ಗಳಾಗಿರ್ಬಹುದು, ಹಾಗೇನೆ ಈ ಒಂದು ಸೇಟೂಸ್ಗಳು, ಮರಾಠೀಸ್ಗಳು, ಇವ್ರಿಗೆಲ್ಲರಿಗೂ ಕೂಡ ಈ ಒಂದು ಶುಭ ದಿನ ಅಂತಾನೆ ಹೇಳ್ಬಹುದಾಗಿದೆ. ಹಾಗಾಗಿ ನಿಮ್ಗೆ ಎಲ್ಲಾ ಐಟಮ್ಸ್ಗಳನ್ನ ತಂದಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಇದ್ರಲ್ಲಿ ಯಾವ್ದಾದ್ರು ಒಂದು ವಸ್ತುಗಳನ್ನ ನೀವು ಈ ಒಂದು ಧನತ್ರಯೋದಶಿ ದಿನದಂದು ತಂದಿಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಅಭಿವೃದ್ಧಿಯನ್ನ ಪಡ್ಕೊಳ್ತೀರಿ. ಹಾಗೇನೆ ಆ ವಸ್ತುಗಳನ್ನ ಸುಮ್ಮನೆ ತರೋದಲ್ಲ, ತಂದು ಆ ದಿನ ಲಕ್ಷ್ಮೀ ದೇವಿಯ ಮುಂದೆ ಸಾಯಂಕಾಲದ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ, ಗೋಧೂಳಿ ಲಗ್ನ ಅಂತ ಹೇಳ್ತಾರಲ್ಲ, ಗೋಧೂಳಿ ಲಗ್ನದಲ್ಲಿ ಅಂದ್ರೆ ಈ ಒಂದು 5:30 to 7:00 ಕೂಡ ಇದನ್ನ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ. ಈ ಸಮಯದಲ್ಲಿಯೇ ನೀವು ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಅದರಲ್ಲಿ ನೀವು ತಂದಿರುವಂತಹ ವಸ್ತುಗಳಾಗಿರುವಂತಹದ್ದು ಕವಡೆ ಆಗಿರಬಹುದು, ಗೋಮತಿ ಚಕ್ರಗಳಾಗಿರಬಹುದು, ಶಂಕುಗಳಾಗಿರಬಹುದು, ಕುಂಕುಮದ ಹೂವಾಗಿರ್ಬಹುದು, ಪಚ್ಚಕರ್ಪೂರ ಆಗಿರಬಹುದು, ಅಥವಾ ಈ ಒಂದು ಏನು ಗುಲಗಂಜಿನೇ ಆಗಿರಬಹುದು, ತಾಮ್ರದ ಐಟಮ್ಸ್ಗಳನ್ನು ಕೂಡ ತರಬಹುದು, ಅದು ಕೂಡ ಶುಭವೇ. ಆದರೆ ಇಲ್ಲಿ ಕಮಲದ ಬೀಜಗಳೇ ಆಗಿರಬಹುದು, ಈ ರೀತಿಗೆ ವಿಶೇಷವಾಗಿ ತರುವಂಥದ್ದನ್ನು ಮಾಡ್ಕೊಳ್ಬಹುದಾಗಿದೆ. ಈ ಯಾವುದಾದ್ರೂ ಒಂದು ವಸ್ತುಗಳನ್ನು ಕೂಡ ನಿಮಗೆ ಅವೈಲಬಲ್ ಇದ್ದು ಅದನ್ನು ತಂದು ನೀವು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆ ಲಕ್ಷ್ಮೀ ದೇವಿ ಅಮ್ಮನವರ ಅಷ್ಟೋತ್ತರಗಳನ್ನು ಹೇಳ್ಕೊಳಕ್ಕೆ ಬಂದಿರಂದ್ರೆ ಓಂ ಶ್ರೀಂ ಶ್ರೀಯೈ ನಮಃ ಅನ್ನುವಂತಹ ಮಂತ್ರವನ್ನು, ಮೂಲ ಬೀಜಾಕ್ಷರಿ ಮಂತ್ರವನ್ನ ಹೇಳ್ಕೊಂಡು ನೀವು ಪೂಜೆಯನ್ನ ಮಾಡಿ 108 ಸಾರಿ ಆ ಕುಂಕುಮಾರ್ಚನೆ ಮಾಡಿ ಅದನ್ನ ಪೂಜೆ ಮಾಡಿದಂಥದ್ದನ್ನ ನಿಮ್ಮ ಮನೆಯ ಬೀರುವಿನಲ್ಲಿ ಅಥವಾ ನಿಮ್ಮ ಮನೆಯ ಒಂದು ಎಲ್ಲಾದರೂ ಪ್ರತ್ಯೇಕವಾದಂತಹ ವಿಶೇಷವಾದಂತಹ ಸ್ಥಾನ ಇದೆ ಆ ಸ್ಥಾನದಲ್ಲಿ ಇಟ್ಕೊಳ್ಳುವಂಥದ್ದನ್ನ ಮಾಡ್ಕೊಳ್ಳಿ. ಅಲ್ಲ ಈ ಅದು ಸಾಧ್ಯ ಆಗಿಲ್ಲ ಅಂತ ಪಕ್ಷದಲ್ಲಿ ವಿಶೇಷವಾಗಿ ನೀವು ನಿಮ್ಮ ಒಂದು ಬಿಸ್ನೆಸ್ ಏರಿಯಾದಲ್ಲಿ, ಅಂದ್ರೆ ನೀವು ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಿ ನಿಮ್ಮ ಆಫೀಸ್ನಲ್ಲೋ ಅಥವಾ ನಿಮ್ಮ ಶಾಪ್ನಲ್ಲೋ ಅಥವಾ ನಿಮ್ಮ ಒಂದು ಫ್ಯಾಕ್ಟ್ರಿನಲ್ಲೋ ಈ ರೀತಿಯಾಗಿ ಇಟ್ಕೊಳ್ಳುವಂಥದ್ದನ್ನ ಮಾಡ್ತಾ ಬನ್ನಿ. ಆಗ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳುವಂಥದ್ದನ್ನ ಮಾಡ್ತಾ ಬನ್ನಿ. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟಾ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100%-100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632. ಆ ದಿನ ನಿಮ್ಮ ಅಂಗಡಿಗಳನ್ನ ಪೂಜೆ ಮಾಡ್ಕೊಳ್ಳಿ. ಸಾಯಂಕಾಲದ ವೇಳೆ ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಿ ಬಾಕ್ಲ ಹಾಕಿ. ಆ ದಿನ ಫುಲ್ ಸಾಯಂಕಾಲದ ವೇಳೆಯೇ ನೀವು ಪೂಜೆ ಮಾಡಿಬಿಟ್ಟು ಬಾಕ್ಲ ಹಾಕಿ. ಆಗ ನಿಮ್ಗೆ ಲಕ್ಷ್ಮೀ ದೇವಿಯ ವಿಶೇಷವಾದಂತಹ ಸತ್ಫಲಿತಾಂಶಗಳನ್ನ ನೀಡ್ತಾ ಹೋಗ್ತಾಳೆ. ಈ ವಿಧವಾದಂತಹ ಪರಿಹಾರಗಳನ್ನ ಮಾಡಿಕೊಂಡು ವಿಶೇಷವಾದಂತಹ ಸತ್ಫಲಿತಾಂಶಗಳನ್ನ ಪಡ್ಕೊಂಡು ಆ ಧನತ್ರಯೋದಶಿಯ ಅನುಕೂಲತೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಅಟ್ ಲೀಸ್ಟ್ ನಿಮ್ಗೆ ಆ ದಿನ ನಿಮ್ಗೆ ಒಂದು ಹೊಸ ಪರಕೆ ಏನಾದರೂ ತೆಗೆದುಕೊಳ್ಳಿ, ಖಂಡಿತವಾಗಿ ಅಮ್ಮನವರ ಅನುಗ್ರಹವಾಗುತ್ತೆ ಅಂತ ಹೇಳ್ತಾ, ಈ ಮೂಲಕವಾಗಿ ಎಲ್ರಿಗೂ ದಿನತ್ರಯೋದಶಿ ದಿನದಂದು ಧನಾಗಮನ ಮಾಡುವಂತಹ ಈ ವಸ್ತುಗಳನ್ನು ತಂದಿಟ್ಕೊಂಡು ವಿಶೇಷವಾದಂತಹ ಒಂದು ವೃದ್ಧಿಯನ್ನಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.